ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಒಂದ್ಕರಣ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಹಾಲಿನ ಒಂದ್ಕರಣ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಇದು ಪ್ರೈವೇಟ್ ಜಾಬ್ ಆಗಿದೆ, ಮೀಶೋ ನೇಮಕಾತಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ. ಇಲ್ಲಿ ಸೆಕೆಂಡ್ ಪಿ ಯು ಸಿ ಮತ್ತು ಪದವಿ ಪಾಸಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಒಂದು ಆನ್ಲೈನ್ ಜಾಬ್ ಆಗಿದೆ, ಮೀಶೋ ಕಂಪ್ನಿದು. ಅಲ್ಲಿ ನಿಮಗೆ ಗೊತ್ತಿರುತ್ತೆ, ಮೀಶೋ ಆ್ಯಪ್ ಆಲ್ಮೋಸ್ಟ್ ಎಷ್ಟೋ ಜನ ಯೂಸ್ ಮಾಡ್ತಿದ್ದೀರ. ಅವರು ಅರ್ಜಿ ಬಂದು ಮಾಡಿದ್ದಾರೆ. ಇದು ಮನೆಯಿಂದಲೇ ಕೆಲಸ ಮಾಡಬೇಕಾಗಿದೆ. ನೀವು ವರ್ಕ್ ಫ್ರಮ್ ಹೋಮ್ ಅಂತ ಇದೆ. ವೇತನ ಬಂದಿರಲಿ 45,000 ರಿಂದ 50,000 ರೂಪಾಯಿ ನೀವು ಪರ್ ಮಂತು ಇದರಲ್ಲಿ ಕೆಲಸ ಮಾಡ್ಬೋದು. ಫ್ರೆಂಡ್ಸ್, ಇದು ಹೇಗೆ ಏನು ಅಂತ ಸಂಪೂರ್ಣವಾಗಿ ಇವರು ವಿವರವನ್ನು ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿ ತೆಗೆದುಕೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬರ ನಮ್ಮ ಚಾನಲ್ ನೋಡ್ತಿದ್ದವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿಕೊಂಡ್ರೆ ನಾವು ಯಾವುದೇ ರೀತಿ ಹೊಸ ವೀಡಿಯೋ ಹಾಕಿ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಸಿ ಎಸ್ ಸಿ ಬಗ್ಗೆ, ಜಾಬ್ ಬಗ್ಗೆ ಹಾಗೂ ಸರ್ಕಾರದ ಇತರ ಮಾಹಿತಿಗಳು ದೊರೆಯುತ್ತವೆ. ಓಕೆ ಫ್ರೆಂಡ್ಸ್, ವಿಜಯಕೋನ ಪಿನ್ಕೋಡಲ್ಲಿ ಮೀಶೋ ಕರ್ನಾಟಕ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೀಶೋಲಿ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ. ಇದು ಪ್ರಿಂಟಿಲ್ಕೋಟೆಯಲ್ಲಿ ಮೀಶೋ ಕರ್ನಾಟಕ ವರ್ಕ್ ಫ್ರಮ್ ಹೋಮ್ ಉದ್ಯೋಗ ಅಂತ ಕೊಟ್ಟಿದ್ದಾರೆ. 2027 ಸಂಸ್ಥೆಯ ಹೆಸರು ಬಂದ್ಬಿಟ್ಟು ಮೀಶೋ ಆಗಿದೆ. ಇದು ಪ್ರಿಂಟಲ್ ಸಂಪೂರ್ಣವಾಗಿ ಒಂದು ಖಾಸಗಿ ಉದ್ಯೋಗವಾಗಿದೆ. ಉದ್ಯೋಗ ವೇತನ ಬಂದ್ಬಿಟ್ಟು ಖಾಸಗಿ ಉದ್ಯೋಗ ಅಂತ ಕೊಟ್ಟಿದ್ದಾರೆ. ಪೋಸ್ಟ್ಗಳ ಸಂಖ್ಯೆ ವಿವಿಧ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲಸ ಸ್ಥಳ ಭಾರತ ಇದೆ ಅಂತ ಬೆಂಗಳೂರು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಆನ್ಲೈನ್ ಮುಖ್ಯ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಫ್ರೆಂಡ್ಸ್, ಅರ್ಜಿ ಸಲ್ಲಿಸಲು ಮೀಶೋ ಕರ್ನಾಟಕ ವರ್ಕ್ ಫ್ರಮ್ ಹೋಮ್ ಉದ್ಯೋಗಕ್ಕೆ ಶಿಕ್ಷಣ ವಿವರ ವಯಸ್ಸಿನ ಮಿತಿ ಆಯ್ಕೆ ಮಾಡೋಣ ಯಾವ ರೀತಿ ಇದೆ ಅಂತ. ಇಲ್ಲಿ ಮೊದಲನೇದಾಗಿ ಶಿಕ್ಷಣ ವಿವರ ನೋಡಿದರೆ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿಯಿಂದ ಸೆಕೆಂಡ್ ಪಿ ಯು ಸಿ ಅಥವಾ ಪದವಿಯನ್ನು ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಯಾಲ್ರಿ ಬಂದುಬಿಟ್ಟು ತಿಂಗಳಿಗೆ 45,000 ರಿಂದ 50,000 ರೂಪಾಯಿ ಅಂತ ಕೊಟ್ಟಿದ್ದಾರೆ. ವಯಸ್ಸಿನ ಮಿತಿ ಬಂದುಬಿಟ್ಟು ಕನಿಷ್ಠ 18 ವರ್ಷಕ್ಕಿಂತ ಆದರೂ ಯಾರು ಬೇಕಾದ್ರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಪುರುಷ ಮಹಿಳೆಯರು ಕೂಡ ಆಯ್ಕೆ ಮಾಡಿ ಬಂದುಬಿಟ್ಟು ವೈಯಕ್ತಿಕ ಸಂದರ್ಶನ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇದು ಮೀಶೋ ಕಂಪ್ನಿಯಿಂದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಇವಾಗ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಏನೇನು ನೋಡ್ಕೊಂಬರೋಣ. ಇದರಲ್ಲಿರ್ತಕ್ಕಂಥ ಉದ್ಯೋಗಗಳ ಬಗ್ಗೆ ಹೇಳ್ತೀನಿ. ಇವಾಗ ಇದನ್ನು ಪೇಜ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಕೊಡಿದೆ. ಫ್ರೆಂಡ್ಸ್, ಇದನ್ನು ಲಿಂಕನ್ನು ವೀಡಿಯೋಗಳಲ್ಲಿ ಲಿಂಕಲ್ಲಿ ಹೇಳ್ತೀರೋ ಅಲ್ಲಿ ನೀವು ನೇರವಾಗಿ ತೆಗೆದು ನೋಡ್ಕೋಬೋದಾಗಿದೆ. ಇಲ್ಲಿ ಫಲಿತಾಂಶ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ, ಜಾಹೀರಾತು ಆಫೀಸ್ ಮ್ಯಾನೇಜರ್ ಅಂತ, ಜಾಹೀರಾತು ಮಾರಾಟ ಬೆಳವಣಿಗೆದಾರ. ಫ್ರೆಂಡ್ಸ್, ಇಲ್ಲಿ ಹಲವಾರು ಪೋಸ್ಟ್ಗಳ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಹಾಗೆ ಇಲ್ಲಿ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ, ಬೆಂಗಳೂರು ಕರ್ನಾಟಕದ. ಇವು ಎಲ್ಲವೂ ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಉದ್ಯೋಗವಾಗಿದೆ. ಅಂದರೆ ಬೆಂಗಳೂರಲ್ಲಿರ್ತಕ್ಕಂಥ ಪ್ಲೇಸ್ ಆಗಿದೆ. ನೀವು ಮನೇಲಿ ಹೋಗಿದ್ಕೊಂಡು ಕೆಲಸ ಮಾಡ್ಬೋದು. ಇವು ಎಕ್ಸಾಂಪಲ್ ನಾನು ನಿಮಗೆ ಯಾವ ರೀತಿ ಓಪನ್ ಆಗುತ್ತೆ ಏನು ಅಂತ ತೋರಿಸ್ತೀನಿ. ನಾವು ಮೊದಲನೇ ಲಿಂಕ್ ಓಪನ್ ಮಾಡೋಣ. ಈ ಲಿಂಕ್ ಓಪನ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ನೋಡಿ. ಮೀಶೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಡ್ ಆಫ್ಸ್ ಮ್ಯಾನೇಜರ್ ಅಂತ ಇದು ಜಾಬ್ ಹೆಸರಾಗಿದೆ. ಬೆಂಗಳೂರು ಕರ್ನಾಟಕ ಕೊಟ್ಟಿದ್ದಾರೆ. ಇಲ್ಲಿ ಅಪ್ರೈನ್ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಏನಿರುತ್ತೆ ಅಂತ. ಫ್ರೆಂಡ್ಸ್, ತಂಡದ ಬಗ್ಗೆ ಕೊಟ್ಟಿದ್ದಾರೆ. ಇದು ಮೀಶೋ ಕಂಪ್ನಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ ಏನಿದೆ ಅಂತ. ಇಲ್ಲಿ ಪಾತ್ರದ ಬಗ್ಗೆ ನೀವು ಯಾವ ರೀತಿ ವರ್ಕ್ ಮಾಡಬೇಕು, ಯಾವ ಜಾಬ್ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ ಮಾಹಿತಿ. ಇಲ್ಲಿ ಇನ್ನು ನೀವು ಏನು ಮಾಡ್ತಿರ್ಬಿಟ್ಟು ಅಂದರೆ ನೀವು ಏನು ಕೆಲಸ ಮಾಡಬೇಕಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಅಪ್ಲಿಕೇಶನಲ್ಲಿ ವಿವಿಧ ಮಾರ್ಕೆಟಿಂಗ್ ಮತ್ತು ನಿಶ್ಚಿತಾರ್ಥ ರಚನೆಗಳನ್ನು ಯೋಜಿಸಿ ಮತ್ತು ಕಾರ್ಯಗತಗೊಳಿಸಿಬಿಟ್ಟಿದ್ದಾರೆ. ಬ್ರ್ಯಾಂಡ್ಗಳು, ವರ್ಗದ ತಂಡಗಳು ಮತ್ತು ಉತ್ಪನ್ನ ತಂಡಗಳೊಂದಿಗೆ ವಿವಿಧ ರೀತಿಯ ಮಾರ್ಕೆಟಿಂಗ್ ಚಟುವಟಿಕೆಗಳಲ್ಲಿ ಪಾಲುದಾರರಾಗಿರಲಿ ಕೊಟ್ಟಿದ್ದಾರೆ. ಉತ್ತಮ ಫಲಿತಾಂಶಗಳಿಗಾಗಿ ನಿರಂತರ ಸುಧಾರಣೆ ಮತ್ತು ಗುಣಮಟ್ಟದ ಪರಿಶೀಲನೆಯನ್ನು ಖಚಿತಪಡಿಸಿಕೊಳ್ಳಲು ಸಂಬಂಧಿಸಿದ ಮೆಟ್ರಿಕ್ಗಳ ಮೇಲೆ ಉಳಿಯಲು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ, ಏನು ಮಾಡಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಹೊತ್ತಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕಾದ್ರೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಯಾವುದೇ ವಿಭಾಗದಲ್ಲಿ ಪದವಿ ಪಾಸ್ ಆಗಿರುವುದನ್ನು ಕೊಟ್ಟಿದ್ದಾರೆ. ಆಮೇಲೆ ಎಂ ಬಿ ಎ ಸ್ನಾತಕೋತ್ತರ ಪದವಿ ಇರಬೇಕಂತ ಕೊಟ್ಟಿದ್ದಾರೆ. ಪ್ರಚಾರ ಖಾತೆ ನಿರ್ವಹಣೆಯಲ್ಲಿ ಮಾರ್ಕೆಟಿಂಗ್ ಅಥವಾ ಬೆಳವಣಿಗೆಯಲ್ಲಿ 2 ವರ್ಷದ ಅನುಭವ ಕೂಡ ಕೇಳಿದ್ದಾರೆ. ಸಾಬೀತಾದ ವಿಶ್ಲೇಷಣಾತ್ಮಕ ಸ್ಮಾರ್ಥಗಳನ್ನು ಎಮ್ ಎಸ್ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ಸ್ನಲ್ಲಿ ವಿಶ್ಲೇಷಣಾತ್ಮಕ ಸಾಧನಗಳೊಂದಿಗೆ ಪರಿಚಿತನ ಕೊಟ್ಟಿದ್ದಾರೆ. ಈ ರೀತಿ ಕೆಲಸ ಬರಬೇಕಂತ ಕೊಟ್ಟಿದ್ದಾರೆ. ಪ್ರಚಾರದ ಆರ್ ಒ ಐ ಅನ್ನು ಹೆಚ್ಚಿಸುವ ಉತ್ತಮವಾಗಿ ರಚಿಸಲಾದ ಅಭಿಯಾನಗಳನ್ನು ನಿರ್ವಹಿಸಲು ಬಹು ಮಧ್ಯಸ್ಥಗಾರರೊಂದಿಗೆ ಸಂಪರ್ಕ ಸಾಧಿಸುವ ಅನುಭವಗಳು ಕೇಳಿದ್ದಾರೆ. ಬಹುಕಾರ್ಯ ವಿಷಯಾತ್ಮಕವಾಗಿ ಯೋಚಿಸುವುದು ಮತ್ತು ತಂತ್ರವಾಗಿ ಕಾರ್ಯಗತಗೊಳಿಸುವ ಸಾಬೀತಾಗಿದೆ ಕೊಟ್ಟಿದ್ದಾರೆ. ಹಿಂದಿನ ಆರಂಭಿಕ ಅನುಭವ ಕೂಡ 1+ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಹೀಗೆ ಹಲವಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೀಶೋ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮಿಷನ್ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ಎಲ್ಲ ನೋಡಿಕೊಳ್ಳಿ. ನೋಡ್ಕೊಂಡಿಲ್ಲಿ ಇಲ್ಲಿ ಅಪ್ರಯಾಣ ಅಂತ ಕಾಣ್ತಾ ಇದೆ ನೋಡಿ. ಈಗ ಅನ್ವೇಷಣೆ ಅಂತ ಅಪ್ಲೈ ಒಂದಿತ್ತು. ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿ ಇಲ್ಲಿ ನೋಡಿ ಎಕ್ಸಾಂಪಲ್ ತೋರಿಸಿ ನಿಮಗೆ. ಆ್ಯಡ್ ಓಪ್ಸ್ ಮ್ಯಾನೇಜರ್ ಅಂತ ಕೊಟ್ಟಿದ್ದಾರೆ. ಇದು ಜಾಬ್ ನೇಮ್ ಆಗಿದೆ. ಇಲ್ಲಿ ಬೆಂಗಳೂರು ಕರ್ನಾಟಕ ಮಾನಿಟೈಸೇಷನ್ ಆ್ಯಡ್ ಸೇಲ್ಸ್ ಫುಲ್ ಟೈಮ್ ಎಂಪ್ಲಾಯ್ ಕೊಟ್ಟಿದ್ದಾರೆ. ಇಲ್ಲಿ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಲಿಂಕ್ಡ್ ಪ್ರೊಫೈಲ್ ಅಂದರೆ ನಿಮ್ಮ ಲಿಂಕ್ಡ್ನ ಆ್ಯಪ್ನ ಯೂಸ್ ಮಾಡ್ತಿದ್ದಾರೆ. ಈಗ ಡೈರೆಕ್ಟಾಗಿ ಇಲ್ಲದೆ ಅಪ್ಲೈ ಮಾಡ್ಬೋದು ಅಥವಾ ರಿಸ್ಯೂಮ್ ಅಂದರೆ ನಿಮ್ಮ ರಿಸ್ಯೂಮ್ ಕೂಡ ನೀವು ಅಟ್ಯಾಚ್ ಮಾಡ್ಬೋದು. ಡೀಟೇಲ್ಸ್ ಎಲ್ಲ ಫಿಲ್ಅಪ್ ಮಾಡಿ ಸ್ಕ್ಯಾನ್ ಮಾಡಿ ಅಥವಾ PDF ಅಥವಾ ಅವ್ರ ಫಾರ್ಮೆಟ್ನಲ್ಲಿ ಇಲ್ಲಿ ಅಟ್ಯಾಚ್ ಮಾಡಿ. ಆಮೇಲೆ ನಿಮ್ಮ ಫುಲ್ ನೇಮು, ಇಮೇಲು, ಆಮೇಲೆ ಫೋನ್ ನಂಬರು, ಕರೆಂಟ್ ಕಂಪ್ನಿ, ಇವಾಗ ಪರ್ಸೆಂಟೇಜ್ ವರ್ಕ್ ಮಾಡ್ತಿದ್ದಾರೆ ಅದನ್ನ ಹಾಕಿ. ಇಲ್ಲಿ ಕೆಳಗೆ ಲಿಂಕ್ ಇದ್ದಾರೆ, ಸೋಷಿಯಲ್ ಮೀಡಿಯಾ ಲಿಂಕು, ಲಿಂಕ್ಡ್ ಇದ್ದರೆ ಅದನ್ನು ಲಿಂಕ್ ಹಾಕಬೇಕಾಗತ್ತೆ, ಟ್ವಿಟರ್ ಲಿಂಕು, ಗಿಟ್ಹಬ್ ಲಿಂಕು,
ಪೋರ್ಟಲ್ ಯಾವುದು ಲಿಂಕ್ ಇದೆ ಅದನ್ನು ಹಾಕಿ ಇಲ್ಲಾಂದರೆ ಬಿಡ್ಬೋದು, ನೋಂದು ಹಾಕ್ಬೋದು. ಇಲ್ಲಾಗಿ ಬೇಸಿಕ್ ಚೆಕ್ ಅಂತ ಕೊಟ್ಟಿದ್ದಾರೆ, ಇದನ್ನೆಲ್ಲ ಇನ್ಫಾರ್ಮೇಷನ್ ಫಿಲ್ಅಪ್ ಮಾಡಿ ಲಾಸ್ಟ್ಗೆ ಐ ಆಮ್ ಹ್ಯೂಮನ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದಾಗ ಅದು ಇನ್ನೂ ಫಿಲ್ಅಪ್ ಆಗಿಲ್ಲ ಅಂತ ಬರುತ್ತೆ. ಇದು ಬಂದ ನಂತರ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಬರುತ್ತೆ, ಅದನ್ನು ನೀವು ಸಬ್ಮಿಟ್ ಮಾಡಿದ ನಂತರ ಅಪ್ಲೈ ಸಬ್ಮಿಟ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆದಂಗಾಗುತ್ತೆ. ಓಕೆನಾ ಫ್ರೆಂಡ್ಸ್, ಇದು ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋಗೆ ಲಿಂಕಲ್ಲಿ ಎಲ್ಲವನ್ನು ಹಾಕಿರ್ತೀನಿ, ಒಂದ್ಸಾರಿ ನೋಡ್ಕೊಂಡು ಆಮೇಲೆ ಅದನ್ನು ಸಲ್ಲಿಸ್ಬೋದು. ಇದು ಆಫೀಸಲ್ಲಿ ವೆಬ್ಸೈಟ್ ಆಗಿದೆ, ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಅರ್ಜಿ ಸಲ್ಲಿಸಿ. ಓಕೆನಾ ಓಕೆ ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.